अक्षता अम्मा इवर शर्ली अंत पद्मनाभ शास्त्री सोसे इवर तुलसी पद्मनाभ शास्त्री मगळु नमस्ते अम्मा बन्नी कुत्कोळ्ळि प्लीज हैव सीट अम्मा अप्पा इल्ल अम्मा ಬೆಳಿಗ್ಗೆ ಹೋದವರು ಇನ್ನ ಬಂದಿಲ್ಲ ಅಣ್ಣ ದೇಶದಲ್ಲಿ ಹುಟ್ಟು ಬೆಳೆದಿದ್ರು ಭಾರತೀಯ ಸಂಸ್ಕೃತಿ ಬಗ್ಗೆ ನಿನಗಿರುವ ಆಸ್ತೆ ಗೌರವ ಕನ್ನಡದ ಮೇಲೆ ಇರೋ ಪ್ರೀತಿ ಮೋಡಿ ಮಾಡ್ತಿದೀಯಾ ಶರ್ಲಿ ನೀನು ಇಲ್ದಿದ್ರೆ ಪದ್ಮನಾಭ ಶಾಸ್ತ್ರಿಗಳು ನಿನ್ನನ್ನ ಸೊಸೆ ಅಂತ ಒಪ್ಪಿಕೊಳ್ತಾರಾ ನನಗೆ ಈ ಲವ್ ಸ್ಟೋರೀಸ್ ಅಂದ್ರೆ ತುಂಬಾ ಇಷ್ಟ ಶರ್ಲಿ ಅಕ್ಕ ನಿಮ್ಮ ಲವ್ ಸ್ಟೋರಿ ಹೇಗೆ ಶುರುವಾಯಿತು ಅಂತ ನನಗೆ ಹೇಳ್ತೀರಾ ಅಕ್ಷತಾ ಏನೇ ಇದು ಸ್ವಲ್ಪನು ಮುಜುಗರ ಇಲ್ಲದೆ ಕೇಳ್ತಿದೀಯಲ್ಲ ತಲೆ ಹಟ್ಟೆ ಸಾಕು ಸುಮ್ಮನೆ ನಿಂತ್ಕೋ ಪರವಾಗಿಲ್ಲ ಬಿಡಿ ಆಂಟಿ ತಿಳಿದುಕೊಳ್ಳೋದ್ರಲ್ಲಿ ತಪ್ಪೇನಿದೆ ಆಕ್ಚುಲಿ ಅಜಿತ್ ಯುಎಸ್ ಗೆ ಬಂದಾಗ ಶರ್ಲಿ ನಿನ್ನ ಮಾತು ಕೇಳ್ತಾ ಇದ್ದರೆ ಹೊತ್ತು ಹೋಗಿದ್ದೆ ಗೊತ್ತಾಗಲಿಲ್ಲ ಅರ್ಶನ ಕುಂಕುಮ ತಗ ನೀನು ತಗೋಮ್ಮ अय्यो देवरे अर्शन कुंकुम यार कोट्रु बेड अन्बार्दु मगु इदु हेण्णिन सौभाग्य तगो येन योचने माड्तिदीया तगो पद्मा इवळु गंडन नीरिगे बिट्टु वर्षगळे आयतु ಭೂಮಿಕಾ ಇನ್ನು ಮನೆಗೆ ಬಂದಿಲ್ಲ ನೀವು ಹೀಗೆ ಅವಳನ್ನ ಪದೇ ಪದೇ ಕೆಣಕ್ತಾ ಇದ್ರೆ ಬೇಜರಲ್ಲಿ ದೇಶಾಂತ ರೋಟ್ ಹೋಗ್ತಾಳೆ ಅಷ್ಟೇ ಒಳ್ಳೆ ಕಾಮಿಡಿ ಮಾಡ್ತೀರಾ ಇಬ್ರು ಏಯ್ ಬರ್ತಾಳೆ ಬಂದೆ ಬರ್ತಾಳೆ
ಇಷ್ಟು ಸಣ್ಣ ವಯಸ್ಸಿಗೆ ವೈದ್ಯವ್ಯನ ಆ ದೇವರು ಒಂದೊಂದು ಸಾರಿ ತುಂಬಾ ಕಠಿಣ ಆಗಿಬಿಡ್ತಾನೆ ಮನಸ್ಸಿಗೆ ತಕ್ಕಂತೆ ಮಾಂಗಲ್ಯ ಅಂತ ಮಾತಿದೆ ಮನಸ್ಸು ಚೆನ್ನಾಗಿದ್ರೆ ಮಾಂಗಲ್ಯ ಬಲನು ಚೆನ್ನಾಗಿರುತ್ತೆ ಕೆಲವೊಂದು ಸಲ ಮಕ್ಕಳ ಹಣೆಬರ ಚೆನ್ನಾಗಿದ್ರು ಅವರ ಅಪ್ಪ ಅಮ್ಮ ಮಾಡಿದ ಪಾಪಗಳು ಈ ರೀತಿ ಬಂದು ಅಟಕಾಯಿಸಿಕೊಳ್ಳತಾ ಇರುತ್ತೆ ಇವಳಪ್ಪ ಆ ಪದ್ಮನಾಭ ಮಾಡಿರೋ ಪಾಪಗಳು ಒಂದ ಎರಡ ಮಗಳಿಗೆ ಒಳ್ಳೆದಾಗೋದಕ್ಕೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ಮಾತಿದೆ ಆದ್ರೆ ಇವರಪ್ಪ ಆ ಪದ್ಮನಾಭ ಕಾರ್ಯ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ತರದವನು ಧರ್ಮದರ್ಶಿ ಪಟ್ಟಕ್ಕೆ ನಾನು ಅಡ್ಡವಾಗಿದ್ದೀನಿ ಅಂದಾಗ ಇನ್ನಿಲ್ಲದ ರಾಜಕೀಯ ಮಾಡಿ ಅದನ್ನ ಪಡಕೊಂಡ ಅಮ್ಮನವರ ಕಂಠಿ ಹಾರನ ಕದ್ದು ಮನೆ ಒಳಗೆ ಇಟ್ಕೊಂಡಿದ್ದ ನಾನು ಧರ್ಮದರ್ಶಿ ಆದ್ಮೇಲೆ ಅವನ ಕಳ್ಳತನನ ಬಯಲಿಗೆ ಎಳೆದ್ರೆ ಇವಳನ್ನ ಕಿಡ್ನಾಪ್ ಮಾಡ್ತಿದ್ದೆ ಕೊಲ್ಲೋ ಪ್ರಯತ್ನ ಪಟ್ಟೆ ಅಂತ ಮಾವನು ಇವಳು ಸೇರ್ಕೊಂಡು ನಾಟಕ ಆಡಿ ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಜೈಲಿಗೂ ಕಳಿಸಿ ಮತ್ತೆ ಅಧಿಕಾರನ ನನ್ನಿಂದ ಕಿತ್ತುಕೊಂಡ್ರು ಇಂಥ ಪಾಪಗಳನ್ನೆಲ್ಲ ನೋಡ್ತಾ ಆ ದೇವರು ಸುಮ್ಮನಿರ್ತಾನ ಪದ್ಮ ಅದಕ್ಕೆ ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯ್ಲಿ ಅಂತ ಮಗಳ ತಾಳಿನೇ ಕಿತ್ಕೊಂಡ್ ಬಿಟ್ಟ ಗೋವಿಂದ ಶಾಸ್ತ್ರಿ ಬಿಟ್ರೆ ಬಾಯಿಗೆ ಬಂದ ಹಾಗೆ ಬೊಗಳ್ತಾ ಇದೆಯಾ ಏನಮ್ಮ ನಮ್ಮ ಯಜಮಾನ್ರನ್ನೇ ಕೇವಲವಾಗಿ ಮಾತಾಡ್ತಿದ್ಯಾ ನೀನು ಮನೆಗೆ ಬಂದ ಹೆಣ್ಮಗಳು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಆಂಟಿ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದೀರಾ ಇವರ ಒರಿಜಿನಲ್ ಕ್ಯಾರೆಕ್ಟರ್ ಗೊತ್ತಾದ್ರೆ ಪೊರಕೆ ತಗೊಂಡು ಹೊಡಿತೀರ ಇವರನ್ನ ಕೈಯತ್ತೋ ಕೆಲಸನೆಲ್ಲ ಇಟ್ಟುಕೊಂಡರೆ ಕೈ ಮುರಿದು ಬಿಡ್ತೀನಿ ನಿನಗೆ ನೀನೇನು ನಿನ್ನ ಒರಿಜಿನಾಲಿಟಿ ಏನು ಅಂತ ನಿಮ್ಮ ಮನೆಯವರಿಗೆ ಗೊತ್ತಾಗದ ಹಾಗೆ ಮೇಂಟೈನ್ ಮಾಡಿದ್ಯಾ ಹಾಗೆ ಮೇಂಟೈನ್ ಮಾಡು ಅನ್ವಾಂಟೆಡಾಗಿ ನಿನ್ನ ರೆಪ್ಯುಟೇಷನ್ನ ನೀನೇ ಹಾಳು ಮಾಡ್ಕೋಬೇಡ ಬೆಟರ್ ವಾಚ್ ಯೋರ್ ಸೆಲ್ಫ್ ಕಮ್ ಆನ್ ತುಳಸಿ ದಯವಿಟ್ಟು ಕ್ಷಮಿಸ್ಬಿಡಿ ಬಲವಂತವಾಗಿ ನಿಮ್ಮನ್ನು ನಮ್ಮನೆ ಕರ್ಕೊಂಬಂದು ನಾನೇ ಅವಮಾನ ಮಾಡಿಸ್ಬಿಟ್ಟೆ ಅನ್ನಿಸ್ತಿದೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಮ್ಮ ತಂದೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಪ್ಲೀಸ್ ಇಬ್ಬರನ್ನ ಕ್ಷಮಿಸಿ
ನಾನು ನಿಮ್ಮ ತಂದೆಯವರನ್ನ ಬೈದೆ ಅಂತ ನಿನಗೆ ನಮ್ಮ ಮೇಲೆ ಕೋಪ ಇಲ್ವಾ? ತಪ್ಪು ಮಾಡಿದವರು ಕನ್ಫೆಸ್ ಮಾಡ್ಕೊತಾರೆ, ಹೀಗೆ ಕನ್ವಿಕ್ಷನ್ ಇಂದ ಮಾತಾಡೋದಿಲ್ಲ. ಸಿಂಪಲ್ ಲಾಜಿಕ್. ನಾನು ಈ ಊರಲ್ಲಿ ಇಷ್ಟು ವರ್ಷಗಳಿಂದ ಇಲ್ಲದೇ ಇದ್ದಿದ್ದರಿಂದ ನನಗೆ ಇಲ್ಲಿ ಏನೇನು ನಡೀತು ಅಂತ ಐಡಿಯಾನೇ ಇಲ್ಲ. ಸಾರಿ. ಡೋಂಟ್ ವರಿ ಅಗಸ್ತ್ಯ, ನಮಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ಅವರು ಮಾಡಿದ ತಪ್ಪಿಗೆ ನಿನ್ನನ್ನು ಪನಿಶ್ ಮಾಡುವಷ್ಟು ನ್ಯಾರೋ ಮೈಂಡೆಡ್ ಅಲ್ಲ ನಾವು. ಬರ್ತೀವಿ. ಇನ್ನೂ ಮನೆಗೆ ಬಂದಿಲ್ಲ. ನೀವು ಹೀಗೆ ಅವಳನ್ನ ಪದೇ ಪದೇ ಕೆಣಕ್ತಾ ಇದ್ರೆ ಬೇಜಾರಲ್ಲಿ ದೇಶ ಅಂದ್ರೆ ಹೊರಟೋಗ್ತಾಳಷ್ಟೇ. ಒಳ್ಳೆ ಕಾಮಿಡಿ ಮಾಡ್ತೀರಾ ಇಬ್ರು? ಏ ಬರ್ತಾಳೆ, ಬಂದೇ ಬರ್ತಾಳೆ. ಆಗ್ಲಿಂದ ನೋಡ್ತಾ ಇದ್ದೀನಿ, ಕ್ವಾರ್ಟರ್ಗೋಸ್ಕರ ಮುಚ್ಚಿರೋ ಬಾರ್ ಮುಂದೆ ಓಡಾಡೋ ತರ ಓಡಾಡ್ತಿದ್ದೀರಲ್ಲ, ಏನ್ ಕಾರಣ? ಬಾರ್ ಬಗ್ಗೆ ಮಾತಾಡ್ತಿಲ್ಲೋ ರ್ಯಾಂಡಿ. ಬರ್ತಾ ಬರ್ತಾ ನಿಮ್ ಬ್ರೈನು ಡೆಡ್ ಆಗ್ತಿದ್ಯಾ? ತುಳಸಿಗೆ ಮದ್ವೆ ಆದ್ರೆ ಅವಳಿಗೂ ಆಸ್ತಿಯಲ್ಲಿ ಒಂದ್ ಪಾಲ್ ಕೊಡ್ತಾನೆ ನಮ್ಮಣ್ಣ. ಒಂದ್ ವೇಳೆ ಅವನಿಗ ಯೋಚನೆ ಬರದೆ ಹೋದ್ರು ಈ ಮನೆಯಲ್ಲಿ ಇದ್ದಾಳಲ್ಲ ಆ ಪಿಶಾಚಿ ಶರ್ಲಿ, ಅವಳು ಬರೆಸ್ತಾಳೆ. ಆಸ್ತಿ ಸಿಗುತ್ತೆ ಅಂತ ಗೊತ್ತಾದ್ರೆ ತುಳಸಿಗೆ ಬರೋ ಗಂಡನು ಶರ್ಲಿ ಜೊತೆ ಕೈ ಜೋಡಿಸ್ಬಿಟ್ಟು ನಮ್ಮ ಕೈಗೆ ತಂಗಿನ ಚಿಪ್ಪು ಕೊಡ್ತಾರೆ. ಬರ್ತಾ ಬರ್ತಾ ಎಲ್ಲರೂ ಅವಳ ಕಡೆನೆ ವಾಲ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು. ಇನ್ನು ಮನೆಗೆ ಬಂದಿಲ್ಲ. ಸುಮ್ಮನೆ ಕೇಳಬೇಕು ಅನಿಸ್ತು, ಕೇಳಿದೆ. ಮತ್ತೆ ಇವಳು ಆಗ್ಲಿ ನೊಂದು ಬೆಂದು ಬಸ್ ಬಳಿದು ಬೇಜಾರಿಗೆ ದೇವಸ್ಥಾನಗಳನ್ನೆಲ್ಲ ಸುತ್ತಾಡಿ ಬರ್ತಿದ್ದಾಳೆ. ನೀವು ಹೀಗೆ ಅವಳನ್ನ ಪದೇ ಪದೇ ಕೆಣಕ್ತಾ ಇದ್ರೆ ಬೇಜಾರಲ್ಲಿ ದೇಶ ಅಂದ್ರೆ ಹೊರಟೋಗ್ತಾಳಷ್ಟೇ. ದೇಶಾಂತರ ನಾನು? ಒಳ್ಳೆ ಕಾಮಿಡಿ ಮಾಡ್ತೀರಾ ಇಬ್ರು. ನಮ್ಮ ಕಂಟ್ರಿಯಲ್ಲಿ ಸರ್ಕಸ್ನ ಬ್ಯಾನ್ ಮಾಡಿದ್ದಾರೆ, ಇಲ್ಲ ಅಂದಿದ್ರೆ ನಿಮ್ಮಿಬ್ಬರಿಗೂ ಜೋಕರ್ ಕ್ಯಾರೆಕ್ಟರ್ನ ಕೊಡಿಸ್ತಾ ಇದ್ದೆ. ವಾಲ್ಯೂಮ್ ಕಡಿಮೆ ಮಾಡ್ಕೋ, ಇಲ್ಲ ಅಂದ್ರೆ ವಾಯ್ಸ್ ಬಾಕ್ಸ್ ಡ್ಯಾಮೇಜ್ ಆಗ್ಬಿಡುತ್ತೆ.
ಚಂದ್ರಿಕಾ ತಾನೇ ಬೇಕಾಗಿರೋದು ನಿನಗೆ. ಬರ್ತಾಳೆ, ಬಂದೇ ಬರ್ತಾಳೆ. ಹೇಗೆ? ಹೋಗಿ ಡೋರಾಚೆ ನೋಡು. ಆಷಾಢಕ್ಕೆ ಅಂತ ತವ್ರ ಮನೆಗೆ ಹೋದಳು, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ಯಾ? ಯಾಕೆ, ಏನಾಯ್ತು? ಹೇಳ್ತೀನಿ, ಒಳಗೆ ನಡೀರಿ. ಹೇಗಿದೆ ರಾಜಮನಿ? ಆಷಾಢ ಮಾಸಕ್ಕೆ ಮಗಳನ್ನ ಮನೆಗೆ ಕರ್ಕೊಂಡು ಹೋದವರು ಇದೇನಪ್ಪ ಇದ್ದಕ್ಕಿದ್ದ ಹಾಗೆ ಮತ್ತೆ ವಾಪಸ್ ಕರ್ಕೊಂಬಂದ್ಬಿಟ್ರು ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿರಬಹುದು. ಅದಕ್ಕೆ ಬಲವಾದ ಕಾರಣ ಇದೆ ಶಾಸ್ತ್ರಿಗಳೇ. ಸ್ವಾಮೀಜಿಗಳು ತಕ್ಷಣ ಬಂದು ಕಾಣಿ ಅಂತ ನನಗೆ ಹೇಳಿ ಕಳಿಸಿದ್ರು. ಗಣಪತಿ ಶಾಸ್ತ್ರಿಗಳೇ, ಸ್ವಾಮಿಗಳೇ, ಇವತ್ತು ನಮಗೊಂದು ಸ್ವಪ್ನ ಸೂಚನೆ ಸಿಕ್ತು. ಅದರ ಪ್ರಕಾರ ಉಮಾಕಾಂತನ ಪ್ರಾಣಕ್ಕೆ ಗಂಡಾಂತರ ಇದೆ. ಅದನ್ನ ಹೇಗೆ ತಪ್ಪಿಸ್ಬೇಕು ಅಂತ ಅವರಿಬ್ಬರ ಜಾತಕವನ್ನ ಪರಿಶೀಲನೆ ಮಾಡಿದಾಗ ಭೂಮಿಕಾಳ ಮಾಂಗಲ್ಯ ಬಲ ಉಮಾಕಾಂತನನ್ನ ಕಾಪಾಡುತ್ತೆ ಅನ್ನುವುದು ನಮ್ಮ ಅರಿವಿಗೆ ಬಂತು.
ಅದಕ್ಕೆ ತಕ್ಷಣ ಭೂಮಿಕಳನ್ನು ಅವಳ ಗಂಡನ ಮನೆಗೆ ಅಂದರೆ ಪದ್ಮನಾಭ ಶಾಸ್ತ್ರಿಗಳ ಮನೆಗೆ ವಾಪಸ್ ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ. ಉಮಾಕಾಂತ ಹಾಗೂ ಭೂಮಿಕಾ ಈ ಹೊತ್ತಿನಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟಿರೋ ಆಗಿಲ್ಲ. ಹಾಗೆ ದಂಪತಿಗಳಿಬ್ಬರು ಪ್ರತಿನಿತ್ಯ ಮಠಕ್ಕೆ ಬಂದು ಸೇವೆ ಸಲ್ಲಿಸಿದರೆ ಕೈಲಾಸನಾಥನ ಕೃಪೆಯಿಂದ ಉಮಾಕಾಂತನಿಗಿರುವಂಥ ಗಂಡಾಂತರ ದೂರ ಆಗುತ್ತೆ. ನಿಮ್ಮ ಮಾತು ಕೇಳಿದ್ರೆ ನನಗೆ ನಡುಕ ಆಗ್ತಿದೆ. ಇರೋದೊಬ್ಳು ಮಗಳು, ಅವಳ ಮಾಂಗಲ್ಯಕ್ಕೆ ಆಪತ್ತಿದೆ ಅಂದರೆ. ಭಯ ಪಡೋ ಅಗತ್ಯ ಇಲ್ಲ ಗಣಪತಿ ಶಾಸ್ತ್ರಿಗಳೇ. ಆದರೆ ಪದ್ಮನಾಭ ಶಾಸ್ತ್ರಿಗಳಿಗೆ ಏನಂತ ಹೇಳಿ? ಮೊದಲೇ ಅವರು ಸಂಪ್ರದಾಯದ ವಿಚಾರದಲ್ಲಿ ಇರೋ ವಿಚಾರವನ್ನ ನೇರವಾಗಿ ಹೇಳಿ. ಆಷಾಢದ ಆಚಾರಕ್ಕಿಂತ ಆಯುಸ್ಸು ದೊಡ್ಡದು ಅನ್ನೋ ವಿಚಾರ ಪದ್ಮನಾಭನಿಗೆ ಗೊತ್ತಿದೆ. ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿರುವಾಗ ಪ್ರಸಾದಕ್ಕೆ ನಾವು ಯಾವತ್ತೂ ಕೈ ಚಾಚಬಾರ್ದು. ಅದರ ಹಕ್ಕೇನಿದ್ರೂ ದೀನ ದಲಿತರಿಗೆ ಬಡಬಗ್ಗರಿಗೆ ಅಂತ ಹೇಳಿ ಬೆಳೆಸ್ತವರು ನೀವು ನಮ್ಮನ್ನ. ಏನಾಯ್ತು ಅಂದ್ರೆ ಏನಾಯ್ತು? ಇವತ್ತು ಅಜಿತ್ ಅವರ ಜನ್ಮದಿನ ಅಂತ ಹೇಳಿ ಶಾಸ್ತ್ರಿಗಳು ಅವರ ಹೆಸರಿನಲ್ಲಿ ವಿಶೇಷವಾದ ಪೂಜೆ ಮಾಡಿಸಿದ್ರು. ಮಗನ ಬಗ್ಗೆ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರ, ಆದ್ರೆ ಅದನ್ನ ಅವನ ಮುಂದೆ ಹೇಳ್ಕೊಳ್ಳಲ್ಲ. ಒಂದ್ಸಲ ನೀವು ಅವನನ್ನ ಮಾತಾಡ್ಸಿಯಪ್ಪ. ಭೂಮಿಕಾ ಇನ್ನೂ ಮನೆಗೆ ಬಂದಿಲ್ಲ. ನೀವು ಹೀಗೆ ಅವಳನ್ನ ಪದೇ ಪದೇ ಕೆಣಕ್ತಾ ಇದ್ರೆ ಬೇಜಾರಲ್ಲಿ ದೇಶ ಅಂದ್ರೆ ಹೊರಟೋಗ್ತಾಳಷ್ಟೇ. ಒಳ್ಳೆ ಕಾಮಿಡಿ ಮಾಡ್ತೀರಾ ಇಬ್ರು? ಏ ಬರ್ತಾಳೆ, ಬಂದೇ ಬರ್ತಾಳೆ. ಭೂಮಿಕಾ ಇನ್ನೂ ಮನೆಗೆ ಬಂದಿಲ್ಲ. ನೀವು ಹೀಗೆ ಅವಳನ್ನ ಪದೇ ಪದೇ ಕೆಣಕ್ತಾ ಇದ್ರೆ ಬೇಜಾರಲ್ಲಿ ದೇಶ ಅಂದ್ರೆ ಹೊರಟೋಗ್ತಾಳಷ್ಟೇ. ಒಳ್ಳೆ ಕಾಮಿಡಿ ಮಾಡ್ತೀರಾ ಇಬ್ರು? ಏ ಬರ್ತಾಳೆ, ಬಂದೇ ಬರ್ತಾಳೆ. ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿರುವಾಗ ಪ್ರಸಾದಕ್ಕೆ ನಾವು ಯಾವತ್ತೂ ಕೈ ಚಾಚಬಾರ್ದು. ಅದರ ಹಕ್ಕೇನಿದ್ರೂ ದೀನ ದಲಿತರಿಗೆ ಬಡಬಗ್ಗರಿಗೆ ಅಂತ ಹೇಳಿ ಬೆಳೆಸ್ತವರು ನೀವು ನಮ್ಮನ್ನ. ಏನಾಯ್ತು ಅಂದರೆ ಏನಾಯ್ತು? ಇವತ್ತು ಅಜಿತ್ ಅವರ ಜನ್ಮದಿನ ಅಂತ ಹೇಳಿ ಶಾಸ್ತ್ರಿಗಳು ಅವರ ಹೆಸರಿನಲ್ಲಿ ವಿಶೇಷವಾದ ಪೂಜೆ ಮಾಡಿಸಿದ್ರು. ಮಗನ ಬಗ್ಗೆ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ, ಆದರೆ ಅದನ್ನ ಅವನ ಮುಂದೆ ಹೇಳ್ಕೊಳ್ಳಲ್ಲ. ಒಂದ್ಸಲ ನೀವು ಅವನನ್ನ ಮಾತಾಡ್ಸಿಯಪ್ಪ.